ಎಂಬತ್ಮೂರು ವರ್ಷದ ಅಜ್ಜನನ್ನ ತಂದೆಯಾಗಿ ದತ್ತು ಪಡೆದ ರಜನಿಕಾಂತ್ ಕನ್ನಡದಲ್ಲಿ ರಾಜ್ಕುಮಾರ್ ಹೇಗೋ ತಮಿಳಿನಲ್ಲಿ ತಲೈವ ಹಾಗೆ ರೀಲ್ ಮಾತ್ರವಲ್ಲ ರಿಯಲ್ ಲೈಫ್ ನಲ್ಲೂ ರಜನಿಕಾಂತ್ ಹೀರೋ ತಮ್ಮ ಸರಳ ಸಜ್ಜನ ಹಾಗೂ ಸೇವಾಗುಣದಿಂದಲೇ ತಲೈವ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಮುಂದೆ ರಜನಿಕಾಂತ್ ಆಗಿ ಕೀರ್ತಿಯ ಶಿಖರವನ್ನೇರಿದ್ರು ಎಷ್ಟೇ ಎತ್ತರ ಕೇರಿದ್ರು ರಜನಿಕಾಂತ್ ಹಳೆಯದನ್ನ ಮರೆತವರಲ್ಲ ಬಡ ಕುಟುಂಬದಿಂದ ಬಂದ ತಲೈವ ಬಡವರನ್ನ ಕಂಡ್ರೆ ಮರಕ್ತಾರೆ ಕೈಲಾದಷ್ಟು ಸಹಾಯ ಮಾಡ್ತಾರೆ ಚಿಕ್ಕಂದಿನಿಂದಲೇ ತಾಯಿಯನ್ನ ಕಳೆದುಕೊಂಡ ಶಿವಾಜಿರಾವ್ ಬಳಿಕ ಸಹೋದರನ ಆರೈಕೆಯಲ್ಲಿ ಬೆಳೆದವರು ಹಾಗಾಗಿ ತಂದೆ ತಾಯಿ ಆಪ್ತರು ಸ್ನೇಹಿತ್ರ ಬಗ್ಗೆ ರಜನಿಕಾಂತ್ಗೆ ಬಹಳ ಕಾಳಜಿ ಪ್ರೀತಿ ಹಿರಿಯ ವ್ಯಕ್ತಿಯೊಬ್ಬರನ್ನ ರಜನಿಕಾಂತ್ ದತ್ತು ಪಡ್ಕೊಂಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ಅಚ್ಚರಿ ಎನ್ಸಿದ್ರು ಕೂಡ ಇದು ನಿಜ ಸಾಮಾನ್ಯವಾಗಿ ಮಕ್ಕಳನ್ನ ದತ್ತು ಪಡಿತಾರೆ ಆದ್ರೆ ರಜನಿಕಾಂತ್ ಮಾತ್ರ ಪಿ ಕಲ್ಯಾಣ ಸುಂದರಂ ಎಂಬ ವ್ಯಕ್ತಿಯನ್ನ ತಂದೆಯಾಗಿ ಸ್ವೀಕರಿಸಿದ್ರು ಹನ್ನೆರಡು ವರ್ಷಗಳ ಹಿಂದೆ ಪಿ ಕಲ್ಯಾಣ ಸುಂದರಂ ಅವರನ್ನ ನಮ್ಮ ಮನೆಗೆ ಬಂದು ಹಿರಿಯರಾಗಿ ಇರಿ ಎಂದು ಕೇಳ್ಕೊಂಡಿದ್ರು ಅಷ್ಟಕ್ಕೂ ಪಿ ಕಲ್ಯಾಣ ಸುಂದರಂ ಯಾರು ಅನ್ನೋ ಪ್ರಶ್ನೆ ಮೂಡೋದು ಸಹಜ ನಿಜ ಹೇಳಬೇಕು ಅಂದ್ರೆ ಇವರು ತಲೆಯವರಂತೆ ದೊಡ್ಡ ದಾನಿ ತಾನು ಜೀವನದಲ್ಲಿ ದುಡಿದ ಅಷ್ಟು ಹಣವನ್ನ ಬಡವರಿಗಾಗಿ ದಾನ ಮಾಡಿದ ಮಹಾನ್ ವ್ಯಕ್ತಿ ಗ್ರಂಥ ಪಾಲಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕಲ್ಯಾಣ ಸುಂದರಂ ತಮ್ಮ ಮೂವತ್ತು ವರ್ಷಗಳ ಕಾಲ ದುಡಿದ ಹಣವನ್ನ ನಿರ್ಗತಿಕರಿಗೆ ನೀಡಿದ್ರು ಹತ್ತು ವರ್ಷಗಳ ಕಾಲ ಹೋಟೆಲ್ನಲ್ಲಿ ಸರ್ವರ್ ಆಗಿ ಕೆಲಸ ಮಾಡಿದ ಪಿ ಕಲ್ಯಾಣ ಸುಂದರಂ ಹತ್ತು ವರ್ಷಗಳ ತಮ್ಮ ಪಿಂಚಣಿ ಹಣವನ್ನ ಕೂಡ ಚಾರಿಟಿ ಒಂದಕ್ಕೆ ನೀಡಿದ್ರು ಮದುವೆ ಮಕ್ಕಳು ಯಾರು ಇಲ್ಲದ ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಮೆರಿಕದ ಸಂಸ್ಥೆಯೊಂದು ಇವರಿಗೆ ಮ್ಯಾನ್ ಆಫ್ ದಿ ಮಿಲೇನಿಯಂ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿಯ ಭಾಗವಾಗಿ ಮೂವತ್ತು ಕೋಟಿ ರೂಪಾಯಿಯನ್ನು ಕೂಡ ಇವರು ಪಡೆದಿದ್ರು ಅದನ್ನು ಕೂಡ ಇಟ್ಕೊಳ್ದೆ ಬಡವರಿಗೆ ಕೊಟ್ಟು ದಾನ ಮಾಡಿದ್ರು